ಮಗಳೆ, ನೀನ್ ಹೀಗೆ ಹಾಸಿಗೆ ಹಿಡಿದು ಅನ್ನ ನೀರ್ ಬಿಟ್ಟು ಮಲಗ್ಬಿಟ್ರೆ ನೀನ್ ಪ್ರೀತಿಸ್ತವನ್ ಬಂದ್ಬಿಡ್ತಾನ? ಅಪ್ಪ, ನೀವೇ ರಾಜ್ಯದ ಗೃಹ ಮಂತ್ರಿಗಳು, ಎಲ್ಲ ಇನ್ಫಾರ್ಮೇಶನ್ ಇರೋರು, ನಿಮ್ ಮಗಳಿಗೆ ಈ ಸ್ಥಿತಿನ? ನಾನ್ ಪ್ರೀತಿಸಿದ ಹುಡುಗನ್ ಜೊತೆ ಮದ್ವೆ ಮಾಡ್ಸಕ್ ಆಗ್ಲಿಲ್ವಲ್ಲ. ನಾನೇನ್ ಬೇಡ ಅಂತ ಹೇಳದ್ನ, ಅವನ್ ತಾನೇ ಈ ದಂಧೆಯಲ್ಲಿ ಸಿಕ್ಕಾಕೊಂಡಿರೋದು. ಸಮಾಜ ಸೇವೆ ಮಾಡ್ತೀನಿ ಅಂತ ಜನಾದೇಶ ಹೊತ್ತು ಬಂದಿರೋರು ನೀವು, ಅವ್ರನ್ನ ಬಿಡ್ಸಕ್ ಆಗಲ್ವೇನಪ್ಪ? ನಾನ್ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಇವಳೇ ಟಾಪಿಕ್ ಓಪನ್ ಮಾಡ್ಬಿಟ್ಲು ಎಲ್ಲ ನನ್ನ ಒಳ್ಳೇದಕ್ಕೆ. ಅಮೃತ, ನನಗಿರೋದು ನೀನು ಒಬ್ಬಳೆ ಮಗಳು, ನಿನ್ನ ಸುಖಾನೇ ನನ್ನ ಸಂತೋಷ, ಖಂಡಿತ ಜೀವನ ಬಿಡಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆದ್ರೆ ಒಂದ್ ಕಂಡೀಷನ್. ಏನಪ್ಪ ಆ ಕಂಡೀಷನ್? ಅವನು ನನ್ನ ಮಾತಿಗಿಂತ ನಿನ್ ಮಾತಿಗೆ ಹೆಚ್ಚಿಗೆ ಬೆಲೆ ಕೊಡ್ತಾನೆ. ನೀನು ಜೀವನಿಗೆ ಇಷ್ಟು ಹೇಳು, ನನ್ನ ತಂದೆ ಏನ್ ಹೇಳ್ತಾರೋ ಅದನ್ನ ನೀನು ಕೇಳು. ಆಗಲೇ ನೀನು ಈ ಕೇಸಿಂದ ಹೊರಗೆ ಬರಕ್ ಸಾಧ್ಯ, ನನ್ನ ಮದುವೆ ಮಾಡ್ಕೊಳಕ್ ಸಾಧ್ಯ ಅಂತ. ಅಮೃತ, ಏನಮ್ಮ? ಆಯ್ತು, ನಾನು ಹೇಳ್ತೀನಿ, ನೀವು ಹೇಳ್ದಾಗ ಹೇಳ್ತೀನಿ. ಜೀವ ಹೊರಗೆ ಬರಬೇಕು, ನಾನು ಅವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು. ನಡೀರಪ್ಪ, ಹೋಗೋಣ. ಇಷ್ಟು ಹೇಳಿದಲ್ಲಮ್ಮ ಸಾಕು, ಇನ್ ರೆಡಿ ಆಗು, ಹೋಗೋಣ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ತಾವೆ ಬರಕ್ ಹೋದ್ರಿ, ಒಂದ್ ಫೋನ್ ಮಾಡಿದ್ರೆ ನಿಮ್ ಕೆಲಸ ಮಾಡ್ಕೊಡ್ತಿದ್ನಲ್ಲ. ಇರ್ಲಿ, ಪರವಾಗಿಲ್ಲ, FIR ಮಾಡಿದ್ಯಾ? ಅದ್ ಹೇಗ್ ಮಾಡ್ಲಿ ಸರ್, ತಮ್ಮ ಅನುಮತಿ ಇಲ್ದೆ. ಗುಡ್, ಯಾರ ಮೇಲೆ FIR ಬರೀಬೇಕು, ಯಾರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅಮೃತ, ನೀವು ಹೋಗೋಣ, ಹತ್ರ ಮಾತಾಡು. ಮೇಡಮ್ ಮೇಡಮ್, ಒಂದ್ ನಿಮಿಷ ಸರ್, ಅವ್ರ ಯಾಕೆ ಅಲ್ಲಿಗೆ ಹೋಗ್ಬೇಕು? ಸ್ಪೆಷಲ್ ಚೇಂಬರ್ ಇದೆ, ಅವನ್ನೇ ಅಲ್ಲಿ ಕರೆಸ್ತೀನಿ. ಅಮೃತ, ನಾನು ಹೇಳಿದ ಜ್ಞಾಪಕ ಇದೆಯಾ? ಸರಿಪ್ಪ. ನೋಡು ಸಾಹೇಬ್ರ ಹೆಂಗ್ ಹೇಳ್ತಾರ ಅಂತ ಕೇಳು, ಅವ್ರು ಹೇಳ್ದಂಗೆ ಕೇಳಿದ್ರೆ ನೀ ಬಚಾವಾಗ್ತೀಯ. ಹೋಗು. ಇವ ಈಗ ನಾನು ಬಂದಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಅವಳು ನಿನ್ನಲ್ಲಿ ಪ್ರಾಣನ ಇಟ್ಕೊಂಡಿದ್ದಾಳೆ ಇವ, ಅವಳು ಹೇಳ್ದ ಕೇಳು ಅಷ್ಟೇ. ಹೋಗು. ನನ್ನಿಂದ ನಿನಗೆ ಸ್ಥಿತಿ ಬಂತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಿನ್ನು ಬದುಕಿರಬಾರ್ದು, ಬದುಕಿರಬಾರ್ದು. ನೋ ಜೀವ ನೋ, ಹಾಗೆಲ್ಲ ಮಾತಾಡ್ಬೇಡ, ನನಗ್ ನೀನ್ ಬೇಕು, ನೀನ್ ಇಲ್ದೆ ನಾನು ಬದುಕಿರಲ್ಲ ಜೀವ. ಹೇಗ್ ಸಾಧ್ಯ, ಹೇಗ್ ಸಾಧ್ಯ? ನಾನೀಗ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದೀನಿ, ನನಗೆಂತ ಇದ್ದನೊಬ್ಬ, ನನ್ನಿಂದಾನೇ ಸತ್ತೋದವನು, ನನ್ನಿಂದಾನೇ ಸತ್ತೋದವನು. ನೋಡ ಅಮೃತ, ನೀನು ನನಗೋಸ್ಕರ ಕಾಯ್ದ್ರಲ್ಲಿ ಅರ್ಥನೇ ಇಲ್ಲ, ದಯವಿಟ್ಟು ದಯವಿಟ್ಟು ನನ್ನ ಮರ್ತು ಬಿಡು ಪ್ಲೀಸ್. ನೋ ಜೀವ ನೋ, ಹಾಗೆಲ್ಲ ಮಾತಾಡ್ಬೇಡ. ಈಗ ನಾನು ಡ್ಯಾಡಿ ಬಂದಿರೋದು ನಿನ್ನ ಈ ಸೆರೆಯಿಂದ ಹೊರಗ್ ತರೋಕೆ. ಅಮೃತ, ಅದ್ ಯಾಕೆ ಸಾಧ್ಯ? ಸಾಧ್ಯ ಆಗತ್ತೆ ಜೀವ, ಆದ್ರೆ ನೀನ್ ಮಾತ್ರ ನಮ್ ಡ್ಯಾಡಿ ಹೇಳ್ದಾಗ ಕೇಳ್ಬೇಕು, ಅವ್ರು ಹೇಳ್ದಾಗ ಮಾಡ್ಬೇಕು. ನಿಮ್ಮಪ್ಪ ಯಾರಾದ್ರೂ ಸಾಯಿಸು ಅಂತಾನೆ, ಸಾಯಿಸ್ಬಿಡ್ಲ? ಸಾಯಿಸು ಜೀವ, ಸಾಯಿಸು, ನನಗೋಸ್ಕರ ಸಾಯಿಸು. ಆದ್ರೆ ನನಗ್ ನೀನ್ ಬೇಕು ಜೀವ, ನೀನ್ ಬೇಕು. ಅಮೃತ, ಅಮೃತ, ಸಾಯಿಸ್ತೀನಿ, ಸಾಯಿಸ್ತೀನಿ ಕಣೆ, ನಿನಗೋಸ್ಕರ ಸಾಯಿಸ್ತೀನಿ, ನಿನಗೋಸ್ಕರ ಸಾಯಿಸ್ತೀನಿ. ನಿನ್ ಡ್ಯಾಡಿ ಏನ್ ಹೇಳಿದ್ರು ಕೇಳ್ತೀನಿ, ನಿಮ್ಮಪ್ಪ ಯಾರನ್ನ ಸಾಯಿಸಿದ್ರು ಸಾಯಿಸ್ತೀನಿ, ಮಾಡ್ತೀನಿ. ಮುಂದೆ
ಗೊತ್ತಾ? ಡ್ಯಾಡಿ ಮಾತಾಡ್ದೇನಮ್ಮ? ಎಸ್ ಡ್ಯಾಡಿ, ಡ್ಯಾಡಿ ಅವ್ರು ಒಪ್ಕೊಂಡಿದ್ದಾರೆ, ನೀವ್ ಮಾತಾಡಿ. ಸರಿನಮ್ಮ, ನನ್ನ ಮಗಳು ಹೇಳ್ದಾಗೆ ನಾನ್ ಹೇಳೋದನ್ನ ನೀನ್ ಮಾಡಿದ್ರೆ ಸಾಕು. ಈ ಮರ್ಡರ್ ಕೇಸಿಂದ ಹೊರಗೆ ಬಂದು ನನ್ನ ಮಗಳನ್ನ ಮದುವೆ ಆಗ್ತೀಯ. ಹೇಳಿ ಸರ್, ನಾನೇನ್ ಮಾಡ್ಬೇಕು? ನನ್ನ ಅಮೃತಾಗೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡ್ತೀನಿ. ಯಾರಪ್ಪ ಇವನು? ಏನಾಯ್ತು ನಿಮಗೆ? ನಾವು ಈಗಲೇ ಬಂದಿದ್ ಮೇಡಮ್, ನಿಮ್ ಮನೆ ಮುಂದೆ ಬಿದ್ದಿದ್ದಾನೆ, ಸತ್ತಿದನ ಬಿದ್ದಿದ್ದಾನ ಗೊತ್ತಿಲ್ಲ. ಮುಟ್ಟಿದ್ರ ಪೊಲೀಸ್ನವ್ರು ಭಯಾರಿ, ನಮ್ಗೇನ್ ಮಾಡಕ್ ಮತ್ತ? ಅಯ್ಯೋ, ಜೀವ ಇರೋ ಹಾಗಿದೆ, ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಂತ ನೋಡಿ. ಇವನ್ ಎಲ್ಲೋ ನೋಡ್ದಾಗಿದೆಯಲ್ಲ, ಅಯ್ಯಯ್ಯೋ, ಯಾರ ಹೊಡೆದು ತಂದಾಕಿರಂಗದೆ? ಮೇಡಮ್ ಫಸ್ಟ್ ಪೊಲೀಸಿಗೆ ಫೋನ್ ಮಾಡಿ. ಪೊಲೀಸಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಕ್ಷಣ ಏಟ್ ಬಿದ್ದಿರೋರ್ನ ಆಸ್ಪತ್ರೆಗೆ ಸೇರಿಸೋದಿಲ್ಲ. ಅವರು ಬಂದು ವಿಚಾರಿಸೋಷ್ಟೊತ್ತಿಗೆ ಅವ್ನು ಸತ್ತು ಹೋಗ್ತಾನಷ್ಟೇ. ಮೊದಲು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ, ನಾನು ಬೃಂದಾ ಕಾರಂತು. ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬರೋಕ್ಕಾಗತ್ತಾ? ಒಂದು ಆಕ್ಸಿಡೆಂಟ್ ಪೇಷಂಟ್ನ ಅಟೆಂಡ್ ಮಾಡಬೇಕು. ಮೇಡಮ್, ಇವನ್ನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದ್ದಕ್ಕೆ ಇವನ್ ಜೀವ ಉಳಿತು. ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿದ್ರೆ ಸತ್ತೇ ಹೋಗ್ತಿದ್ದ. ಏನಿದೆ? ಥ್ಯಾಂಕ್ ಯು ಡಾಕ್ಟರ್. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಜ್ವರ ಇದೆ, ಬೆಳಗ್ಗೆ ಹೊತ್ತೆ ಕಡಿಮೆ ಆಗ್ಬೋದು. ಹಾಗೇನಾದ್ರೂ ಇದ್ರೆ ನನಗೆ ಫೋನ್ ಮಾಡಿ, ಬರ್ತೀನಿ. ಓಕೆ ಡಾಕ್ಟರ್. ಯಾರು ಏನು, ನನ್ನ ಸಹಾಯದಿಂದ ಇವನು ಪ್ರಾಣ ಉಳಿತಲ್ಲ, ಅದೇ ನನಗೆ ಆತ್ಮತೃಪ್ತಿ. ತುಂಬಾನೇ ಏಟು ಬಿದ್ದಿತ್ತಪ್ಪ ನನಗೆ. ಈಗ ನೋಡು ಹೇಗಿದೆ. ಯಾರು ನೀನು? ನಿನ್ನ ಹೆಸರೇನು? ಯಾವ ಊರು?
ಇಲ್ಲಿಗೆ ಯಾಕೆ ಬಂದೆ? ಅಯ್ಯೋ ಪರವಾಗಿಲ್ಲ ಬಿಡು, ನೀನ್ ರೆಸ್ಟ್ ತಗೋ, ಕಾಫಿ ಕುಡಿಪ್ಪ. ಈಗ್ಲಾದ್ರೂ ಹೇಳ್ತೀಯಾ ನೀನ್ ಯಾರು, ನಿನ್ ಹೆಸರೇನು, ಇಲ್ಲಿಗೆ ಯಾಕೆ ಬಂದೆ? ಆಂಟಿ, ನನ್ನ ಹೆಸರು ಸಂಜೀವ ಅಂತ, ಎಲ್ರು ನನ್ ಜೀವ ಅಂತ ಕರೀತಾರೆ. ತುರ್ಬೇಕೆರೆ ಹತ್ರ ಗೊಟ್ಟಿಕೆರೆ ಅಂತ ಒಂದ್ ಊರಿದೆ, ಅದೇ ನನ್ನ ಊರು. ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ಗುಡ್, ನೀನು ಕೆಲಸ ಹುಡ್ಕೊಂಡು ಎಲ್ಲೂ ಹೋಗೋದು ಬೇಡ. ನೋಡು, ನಾನು ಒಂದು ಅನಾಥಾಶ್ರಮ ಕಟ್ಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೀನು ಸಿಕ್ಕಿದ್ಯಾ, ನೀನು ಇಲ್ಲಿ ಇದ್ಕೊಂಡು ಎಲ್ಲಾನು ನೋಡ್ಕೋಬಹುದಲ್ಲ. ಆಂಟಿ, ಅದು ನಿನಗೆ ಪ್ರೈವೇಸಿ ಬೇಕು ಅಂದ್ರೆ ಔಟ್ ಹೌಸ್ ಇದೆ, ನೀನ್ ಅಲ್ಲೇ ಇಟ್ಕೋಬಹುದು. ಥ್ಯಾಂಕ್ ಯು ಆಂಟಿ, ನಾನು ಇಲ್ಲೇ ಇರ್ತೀನಿ. ನಿಮ್ ಕೆಲಸ ಪೂರ್ತಿ ಮಾಡಿದ್ಮೇಲೆ ನಾನು ಹೋಗೋದು. ವೆರಿ ಗುಡ್, ನೀನು ನನ್ ಮಗನ್ ತರ ಇದೀಯ, ಬೇರೆ ಎಲ್ಲೂ ಯಾಕೆ ಹೋಗ್ಬೇಕು? ನಿನ್ ಕೆಲಸ ಮುಗಿದ್ಮೇಲೂ ನೀನ್ ಇಲ್ಲೇ ಇರು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಬನ್ನಿ ಆಂಟಿ. ಬಂದೆ ಆಂಟಿ. ಏನಾಗ್ತಿದೆ ಆಂಟಿ? ತುಂಬಾ ನೋವಾಗ್ತಿದೆ. ಹೌದಾ? ನೋವು ಹೇಗಿದೆ? ಸ್ವಲ್ಪ ಪರವಾಗಿಲ್ಲಪ್ಪ. ತಗೊಳ್ಳಿ ಕಾಫಿ. ನನ್ನ ಕಾಲಿಗೆ ಏಟ್ ಬಿದ್ದಿದ್ರಿಂದ ಈಗ ನೀನೇ ಕಾಫಿ ಮಾಡ್ಕೊಂಡು ಬರೋ ಹಾಗಾಯ್ತು ನೋಡಪ್ಪ. ಕಾಫಿ ಏನು, ಊಟನು ರೆಡಿ ಮಾಡ್ತೀನಿ, ಮಧ್ಯಾಹ್ನ ಸ್ಪೆಷಲ್ ಅಡಿಗೆ ಮಾಡ್ತೀನಿ. ಊಟ ತಿನ್ನೋ ತರ ಇರುತ್ತೆ ತಾನೇ? ತಿಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನೋಡೋಣ ನಿನ್ನ ನಳಪಾಕ ಹೇಗಿರುತ್ತೆ ಅಂತ. ಸರಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ.